ಜನರು ತಮ್ಮ ಫಾದರ್ಗಳನ್ನ ಅಸಹ್ಯಕರವಾಗಿ ದೃಶ್ಯೀಕರಿಸಂಗಿಲ್ಲ. ಆದ್ರೆ ನಮ್ಮ ಹಿಂದೂ ಧರ್ಮದ ದುರ್ದೈವ ಹೆಂಗಾಗಿದೆ ನೋಡ್ರಿ, ಹಿಂದೂ ಧರ್ಮದಲ್ಲಿ ಹುಟ್ಟಿ ಇವರು ಮಕ್ಕಳು ಹುಟ್ಟಿದಾಗ ಹೆಸರು ಬ್ರಾಹ್ಮಣರು ಇಡಕ್ಬೇಕು, ಸ್ವಾಮಿಗಳು ಬೇಕು, ಪೂಜಾರಿ ಅರ್ಚಕರು ಬೇಕು. ಇವರು ಸತ್ತಾಗ ಇವರ ಹೆಣ ಹೋಗಿಬೇಕಂತಂದ್ರ ಬ್ರಾಹ್ಮಣರು ಬೇಕು, ಅರ್ಚಕರು ಬೇಕು, ಪೂಜಾರಿಗಳು ಬೇಕು, ಗುಡಿ ಪೂಜಾರಿಗಳು ಬೇಕು. ಎಲ್ಲ ಕಾರ್ಯಗಳಿಗೆ ಬ್ರಾಹ್ಮಣರು, ಐನಾರು, ಲಿಂಗಾಯತರು, ಮೇಲ್ಜಾತಿ ಇವರು ಬೇಕು. ಆದ್ರೆ ಇವರ ಅವಹೇಳನಕ್ಕ ಬ್ರಾಹ್ಮಣರೇ ಬೇಕು. ಎಂತ ದುರುದಯವಾಗಿದೆ ಅಂದ್ರೆ ಯಾವುದೇ ಧರ್ಮ ನೋಡಿ, ಇಸ್ಲಾಂ ಧರ್ಮದಲ್ಲಿ ಅವ್ರ ಮೌಲ್ಯಗಳನ್ನು ಅವ್ರು ಅಸಹ್ಯ ಮಾಡಂಗಿಲ್ಲ, ಕ್ರಿಶ್ಚಿಯನ್ರಲ್ಲಿ ಅವ್ರ ಫಾದರ್ಗಳನ್ನ ಅವ್ರು ಅಸಹ್ಯ ಮಾಡಂಗಿಲ್ಲ. ಆದ್ರೆ ನಮ್ಮ ದುರ್ದೈವ ಹೆಂಗದ ಅಂದ್ರೆ ಬ್ರಾಹ್ಮಣರನ್ನ, ಐನಾರನ್ನ, ಪೂಜಾರಿಗಳನ್ನ, ಗುಡಿಯಲ್ಲಿ ಅರ್ಚಕರನ್ನ ಅಸಹ್ಯ ಮಾಡಿ ಅವರಿಗೆ ಒಂದು ಕೂಕ ರೀತಿಯಿಂದ ತೋರಿಸುವಂತ ಹುನ್ನಾರ ಮಾಡಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಪೂಜಾರಿಗಳು, ಬ್ರಾಹ್ಮಣರು, ಐನಾರು ನೋಡಿದ್ರೆ ಅಸಹ್ಯ ಬರಬೇಕು. ಆ ರೀತಿ ದೃಶ್ಯ ಮಾಡಿ ಒಂದು ಷಡ್ಯಂತ್ರ ನಡೀತಾ ಇದೆ ಇಲ್ಲಿ. ಈ ಷಡ್ಯಂತ್ರಕ್ಕೆ ನಾವು ಹೀಗೆ ಬಿಡಂಗಿಲ್ಲ. ಈ ರೀತಿ ಏನಾದರೂ ಅವರು ಮುಂದುವರೆಸಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಈ ಸಿನಿಮಾ ಹಾಲ್ಗಳಿಗೆ ಮುತ್ತಿಗೆ ಹಾಕ್ತೀವಿ, ಈ ಸಿನಿಮಾ ಥಿಯೇಟರ್ನ ಬಂದ್ ಮಾಡಿ ಆ ನಿರ್ಮಾಪಕರನ್ನು ಸಹಿತವಾಗಿ ಜೈಲಿಗೆ ಗಟ್ಟಿ ಅವ್ರಿಗೆ ಶಿಕ್ಷೆ ಕೊಡುವಂತ ಪ್ರವಿಧಾನವನ್ನು ಮಾಡ್ತೀವಿ ನಾವು. ಇದು ಎಚ್ಚರ ಅಂತ ತಿಳ್ಕೊಬೇಡಿ, ಇದು ಧಮಕಿ ಅಂತ ತಿಳ್ಕೋರಿ, ಇದನ್ನ ಏನಂತ ತಿಳ್ಕೋರಿ.